ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ಚೆನ್ನಾಗಿದ್ದೀರಾ ಎಲ್ಲ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಒಂದು ನಂಬಿಕೆಯಲ್ಲಿ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಮ್ಮ ಮನೆ ದೇವ್ರ ಮನೆ ನೋಡ್ಕೊಂಡು ಬಂದ್ರಿ ನೀವು. ದೇವ್ರ ಹತ್ರ ನಮಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳೋದ್ರ ಜೊತೆ ನಿಮಗೂ ಎಲ್ಲ ಕೂಡ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋನಲ್ಲಿ ನಾನು ಅಪ್ಪಮ್ ಹೇಗ್ ಮಾಡೋದಂತ ತೋರಿಸ್ತಿದ್ದೀನಿ. ಲಾಸ್ಟ್ ಒಂದು ವಿಡಿಯೋನಲ್ಲಿ ನಾನು ಅಪ್ಪಮ್ಗೆ ಮತ್ತೆ ರೋಟಿ ಚಪಾತಿ ಪೂರಿ ಅದಕ್ಕೆಲ್ಲ ಸೈಡ್ ಡಿಶ್ ಮಾಡಿ ತೋರಿಸಿದ್ದೆ. ಆಲೂಗೆಡ್ಡೆದು ಒಂದು ಗ್ರೇವಿ ಹಾಗೂ ಒಂದು ಟೊಮ್ಯಾಟೊ ಚಟ್ನಿ ಎರಡು ತೋರಿಸಿದ್ದೆ. ಸೊ ಅದಕ್ಕೆ ಅಪ್ಪಮ್ ವಿಡಿಯೋ ಅದರಲ್ಲಿ ಹಾಕಿರ್ಲಿಲ್ಲ, ನಾನು ರೆಸಿಪಿ ಹಾಕಿರ್ಲಿಲ್ಲ, ಅದನ್ನ ತೋರಿಸಿ ಅಂತ ಅಂದ್ಬಿಟ್ಟು ತುಂಬಾ ಜನ ಕೇಳಿದ್ರು. ಸೊ ಅದಕ್ಕೆ ಇವತ್ತು ವೆಜಿಟೇಬಲ್ ಸಾಗು ಮಾಡ್ತಾ ಇದ್ದೀನಿ ಅಪ್ಪಮ್ ಜೊತೆ. ಆದ್ರೆ ವೆಜಿಟೇಬಲ್ ಸಾಗುದ ವಿಡಿಯೋ ನಾನು ಆಲ್ರೆಡಿ ಹಾಕಿದ್ದೀನಿ ವ್ಲಾಗ್ ಅಲ್ಲಿ. ನೀವು ನನ್ನ ವಿಡಿಯೋಸ್ ಸ್ವಲ್ಪ ಆಗಾಗೆ ಚೆಕ್ ಮಾಡ್ತಾ ಇದ್ರೇನೆ ಒಳ್ಳೇದು, ಯಾಕೆಂದ್ರೆ ಅದೊಂಥರ ಕಂಟಿನ್ಯೂಸ್ ಹೋಗ್ತಾ ಇರುತ್ತಲ್ಲ. ಸೊ ಅದು ಒಂಥರ ತಿಳ್ಕೊಳಕ್ಕೆ ಒಂದು ಫಾಲೋ ಅಪ್ ಮಾಡೋಕ್ಕೂ ಸರಿ ಹೋಗುತ್ತೆ ರೆಸಿಪಿಗಳನ್ನೆಲ್ಲ. ಸೊ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದು ಹಾಗೂ ಶೇರ್ ಮಾಡೋದು ಮರಿಬೇಡಿ. ಬನ್ನಿ ಇವಾಗ ಅಪ್ಪಮ್ಗೆ ರೆಸಿಪಿ ಏನು ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ. ನಾನು ಮಾಡೋ ಅಪ್ಪಮ್ ಇದು, ಈ ರೆಸಿಪಿ ತುಂಬಾ ಚೆನ್ನಾಗಿದೆ ಮತ್ತು ಅಥೆಂಟಿಕ್ ಕೂಡ. ಇದು ಜನರಲಿ ಕೇರಳದವರು ಎಳ್ನೀರು ಇದು ಹಾಕ್ತಾರಂತೆ, ಎಳ್ನೀರ್ನ ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಬಿಟ್ಟು ಸಕ್ಕರೆ ಹಾಕಿ, ಈವನ್ ನಾನು ಮಾಡ್ತೀನಿ ಅದು, ಸಕ್ಕರೆ ಹಾಕಿ ಅದನ್ನಿಟ್ಟರೆ ಅದೊಂಚೂರು ಒಂಥರ ಸ್ವೀಟ್ ಇದು ಇದಾಗಿರುತ್ತೆ ಅದು. ಅದನ್ನ ಅಪ್ಪಮ್ ಮಾಡ್ಬೇಕಾದ್ರೆ ಹಿಂದಿನ ದಿವಸನೇ ಒಂದಿಷ್ಟಿದ್ರೆ ಎಳ್ನೀರು ಅದಕ್ಕೆ ಸಕ್ಕರೆ ಹಾಕಿ ಫ್ರಿಡ್ಜಲ್ಲಿ ಇಟ್ಬಿಡಿ. ಅಪ್ಪಮ್ ಹಿಟ್ಟು ಕಲಸ್ಬೇಕಾದ್ರೆ ಅದನ್ನ ಹಾಕಿ ಕಲಸಿಟ್ಬಿಟ್ರೆ ಚೆನ್ನಾಗಿ ಫರ್ಮೆಂಟೇಷನ್ ಬರುತ್ತೆ, ಹೋಲ್ಸ್ ಎಲ್ಲ ಚೆನ್ನಾಗಿ ಬಂದು ತುಂಬಾ ಚೆನ್ನಾಗಿರುತ್ತೆ. ಅಪ್ಪಮ್ ಅಲ್ಲಿ ಫರ್ಮೆಂಟೇಷನ್ ಇಂಪಾರ್ಟೆಂಟ್. ಸೊ ಇವಾಗ ಅಪ್ಪಮ್ಗೆ ಏನೇನು ಬೇಕು ಅಂತ ಹೇಳ್ತೀನಿ ಬನ್ನಿ. ಫಸ್ಟ್ ನಾನಿಲ್ಲಿ ಕುಸುಬ್ಲಕ್ಕಿ ತಗೊಂಡಿದ್ದೀನಿ, ಮಾಮೂಲಿ ಕುಸುಬ್ಲಕ್ಕಿ ಇದು. ಇದ್ರ ಬದಲು ನೀವು ಈ ಅಕ್ಕಿ ಇಲ್ಲ ಅಂತ ಅಂದ್ರೆ ಇಡ್ಲಿ ರೈಸ್ ಯೂಸ್ ಮಾಡ್ಬೋದು. ನಾನೆಲ್ಲ ಒಂದೇ ಲೋಟದಲ್ಲಿ ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ. ಒಂದು ಲೋಟ ಕುಸುಬ್ಲಕ್ಕಿ ಇಲ್ಲ ಇಡ್ಲಿ ಅಕ್ಕಿ, ಸೇಲಂ ರೈಸ್ ಅಂತಾರಲ್ಲ ಅದು ತಗೊಳ್ಬೋದು. ಹಾಗೂ ಒಂದೂವರೆ ಲೋಟ ರೇಷನ್ ಅಕ್ಕಿ ತಗೊಂಡಿದ್ದೀನಿ. ಒಂದು ಲೋಟ ಕುಸುಬ್ಲಕ್ಕಿ ಆದ್ರೆ ಒಂದೂವರೆ ಲೋಟ ರೇಷನ್ ಅಕ್ಕಿ, ಮಾಮೂಲಿ ನಾವು ದೋಸೆಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಅಕ್ಕಿ. ಇದಕ್ಕೆ ಸೇಮ್ ಲೋಟ ಮೆಜರ್ಮೆಂಟ್ ಅಲ್ಲಿ ಅರ್ಧ ಲೋಟ ಉದ್ದಿನಕಾಳು ತಗೊಂಡಿದ್ದೀನಿ. ಇದಕ್ಕೆ ಇದೇ ಸೇಮ್ ಅರ್ಧ ಲೋಟನೇ ಅವಲಕ್ಕಿ ತಗೊಂಡಿದ್ದೀನಿ. ಹಾಗೂ ಇದಕ್ಕೆ 1 ಟೀಸ್ಪೂನ್ ಇದು ಮೆಂತ್ಯ ತಗೊಂಡಿದ್ದೀನಿ. ಉದ್ದಿನಬೇಳೆ ಸಪರೇಟ್ ನೆನೆಸ್ತೀನಿ, ಅಕ್ಕಿ ಅವಲಕ್ಕಿ ಮೆಂತ್ಯ ಎಲ್ಲದು ಸಪರೇಟ್ ನೆನೆಸ್ಬಿಟ್ಟು ಮತ್ತೆ ನಿಮಗೆ ಗ್ರೈಂಡ್ ಮಾಡಬೇಕಾದ್ರೆ ನಾನು ಏನೇನು ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಇವಾಗ ಇದು ಎಷ್ಟೊತ್ತು ನೆನೆಸ್ಬೇಕಂತ ಅಂದ್ರೆ, ಉದ್ದಿನ ಬೇಳೆನ ತುಂಬ ಹೊತ್ತು ನೆನೆಸೋದು ಬೇಡ, 1 ಅವರ್ ನೆನೆಸಿದ್ರೆ ಸಾಕು ಉದ್ದಿನ ಬೇಳೆನ. ಬಟ್ ಈ ಅಕ್ಕಿ ಎಲ್ಲಾನು ಒಂದು 5 to 8 hours ನೆನೆದ್ರೆ ಒಳ್ಳೇದು. ಅಪ್ಪಮ್ಗೆ ಎಷ್ಟು ಇದು ಅಕ್ಕಿ ಎಲ್ಲ ನೆನೆಯುತ್ತೋ ಅಷ್ಟು ಫರ್ಮೆಂಟೇಷನ್ ಚೆನ್ನಾಗಿ ಬರುತ್ತೆ. ಅಪ್ಪಮ್ಗೆ ಅಂತ ಅಲ್ಲ, ಈವನ್ ಇಡ್ಲಿ ದೋಸೆಗೆ ಅಕ್ಕಿ ಎಷ್ಟು ನೆನೆಯುತ್ತೋ ಅಷ್ಟು ಇಡ್ಲಿ ದೋಸೆ ಚೆನ್ನಾಗಿ ಬರುತ್ತೆ. ಆದ್ರೆ ಉದ್ದಿನ ಕಾಳು ನಾನು ಯಾವಾಗ್ಲೂ ಹೇಳ್ತೀನಿ, 30 minutes ಮ್ಯಾಕ್ಸಿಮಮ್ 1 hour ನೆನೆದ್ರೆ ಸಾಕು ಉದ್ದಿನ ಕಾಳು, ಅದಕ್ಕಿಂತ ಜಾಸ್ತಿ ನೆನೆಸೋದು ಬೇಕಾಗಿಲ್ಲ ಉದ್ದಿನ ಕಾಳು. ಅಪ್ಪಮ್ಗೆ ನೆನೆ ಹಾಕಿ ಬಂದಿದ್ದಾಯ್ತು, ಅದು ರೆಸಿಪಿ ನೋಡಿದ್ರಿ, ಅದು ನೆನಿಲಿ ಅಷ್ಟೊತ್ತಿಗೆ. ಈ ಬಾಳೆನಾರಿನ ಸೀರೆ ಲಾಸ್ಟ್ ಟೈಮ್ ನಾನು ಸಿಂಪಲ್ ಸ್ಯಾರೀಸ್ ಕಲೆಕ್ಷನ್ಸ್ ವಿಡಿಯೋ ಹಾಕಿದ್ನಲ್ಲ, ಅದರಲ್ಲಿ ತುಂಬಾ ಜನಕ್ಕೆ ಇಷ್ಟ ಆಗಿದ್ದು ಬಾಳೆನಾರಿನ ಸೀರೆ ಎಲ್ಲಿ ತಗೊಂಡ್ರಿ ಅಂತ. ದಯವಿಟ್ಟು ನಿಮ್ಮ ಕ್ಷಮೆ ಇರಲಿ, ಯಾಕೆ ಅಂತ ಅಂದ್ರೆ ಯಾವುದೇ ಸುಮಾರು ಕಮೆಂಟ್ಸ್ಗೆಲ್ಲ ನಾನು ಆನ್ಸರ್ ಮಾಡೋಕ್ಕೆ ಆಗಿಲ್ಲ. ಮಾಡಬಾರ್ದು ಅಂತ ಏನಿಲ್ಲ, ಒಂದು ಸ್ವಲ್ಪ ಈ ಎಣ್ಣೆ ಮಾಡೋದು, ಫೇಸ್ ಪ್ಯಾಕ್, ಬಾತ್ ಪೌಡರ್ ಮತ್ತೆ ಇದು ಶೀಕಾಕಾಯಿ ಪುಡಿ ಕೂಡ ಇವಾಗ ಮಾಡ್ತಾ ಇದ್ದೀನಿ ಎಣ್ಣೆ ಜೊತೆ. ಯಾಕೆಂದ್ರೆ ತುಂಬಾ ಜನ ಒಳ್ಳೆ ಎಣ್ಣೆ ಕೊಡ್ತೀರಾ ನೀವು, ಶಾಂಪೂ ಯೂಸ್ ಮಾಡ್ಬೇಕಾ ನಾವು ಅಂತ ಬೇಜಾರು ಮಾಡ್ಕೊಂಡ್ರು. ಅದಕ್ಕೇನೆ ನಾನೇ ಎಲ್ಲಾ ಕಡೆಯಿಂದ ಸಾಮಾನೆಲ್ಲ ತಂದು ಶೀಕಾಕಾಯಿ ಪೌಡರ್ ಮಾಡಿದ್ದೀನಿ. ಶೀಕಾಕಾಯಿ ಪೌಡರ್ನು ಇನ್ಮೇಲಿಂದ ಎಣ್ಣೆ ಜೊತೆ ಅದನ್ನು ಕೊಡ್ತಾ ಇದ್ದೀನಿ. ಒಂದು ಕಾಂಬೋ ಯಾವ್ದಂದ್ರೆ ಹೇರ್ ಪ್ಯಾಕ್ ಇದೆ ನನ್ನ ಹತ್ರ, ಆಮೇಲೆ ಆಯಿಲ್ ಇದೆ, ಹೇರ್ ಆಯಿಲ್ ಇದೆ, ಹರ್ಬಲ್ ಹೇರ್ ಆಯಿಲ್, ಆಮೇಲೆ ಎಲ್ಲಾದು ಹೋಮ್ ಮೇಡ್, ಆಮೇಲೆ ಹೋಮ್ ಮೇಡ್ ಶೀಕಾಕಾಯಿ ಇದೆ. ಸೊ ಇದೆಲ್ಲ ಹರ್ಬ್ಸ್ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಮಾಡ್ತಾ ಇದ್ದೀನಿ. ಈ ಮೂರು ಹೇರ್ಗೆ, ಹೇರ್ ಗ್ರೋತ್ ಮತ್ತೆ ಹೇರ್ ಪ್ರಾಬ್ಲಮ್ಸ್ಗೆ ಮಾಡಿರೋ ನನ್ನ ಪ್ರಾಡಕ್ಟ್ಸ್, ವೀನಸ್ ವೇದಿಕ್ಸ್ ಪ್ರಾಡಕ್ಟ್ಸ್ ಇದೆಲ್ಲ ಅದುವೆ. ಇವಾಗ ನಾನು ಬಾಳೆನಾರಿನ ಸೀರೆ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಕೊಡ್ತೀನಿ. ನಾನು ನನ್ನ ಮನೆ ಗೃಹಪ್ರವೇಶ ಟೈಮ್ನಲ್ಲಿ ಎಲ್ಲರಿಗೂ ಕೊಡಬೇಕು ಅಂತ ಅಂದ್ಬಿಟ್ಟು ಆಪ್ಕೋನಲ್ಲಿ ಈ ಸೀರೆಗಳು ತಂದಿದ್ದೆ. ನನ್ನ ಹಸ್ಬೆಂಡ್ ಅವರ ಬ್ಯಾಂಕಲ್ಲಿ ಸೇಲ್ ಹಾಕಿದ್ರು, ಸೊ ಅದರಲ್ಲಿ ನಾನು ಆರಿಸ್ಕೊಂಡು ಬಂದಿದ್ದೆ. ಸುಮಾರು ಶಾರ್ಟೇಜ್ ಬಂದ ಮೇಲೆ ವಿಜಯನಗರ ಅಲ್ಲ
ವಿಜಯನಗರಕ್ಕೆ ಹೋಗಿ ಅಪ್ಕೋ ಶೋರೂಮ್ ಅಲ್ಲಿ ಸುಮಾರು ಶಾರ್ಟೇಜ್ ಆಗಿದ್ದ ಒಂದು 20 ಸೀರೆಗಳು ತಗೊಂಡ್ ಬಂದೆ. ಈಗ ಅಪ್ಕೋನಲ್ಲಿ ಸಿಗುತ್ತೋ ಈ ಸೀರೆ ಇಲ್ವೋ ಗೊತ್ತಿಲ್ಲ ನನಗೆ. ಇವಾಗ ಪ್ರಶಾಂತಿ ಸಿಲ್ಕ್ಸ್ ಅಂತ ಅನ್ಬಿಟ್ಟು ಮಲ್ಲೇಶ್ವರಂ ಅಲ್ಲಿದೆ, ಜಯನಗರ್ ಅಲ್ಲಿದೆ, ಎಲ್ಲಾ ಕಡೆನೂ ಶಾಪ್ ಓಪನ್ ಆಗಿದೆ ನೋಡಿ. ಅದ್ರಲ್ಲಿ ಇವಾಗ ಬಾಳೆನಾರಿನ ಸೀರೆ ಸಿಗ್ತಾ ಇದೆ. 1600 ರುಪೀಸ್ ಏನೋ ಅದು ಪ್ರೈಸ್ ಅನ್ಸುತ್ತೆ. ಈಗ ಬಾಳೆನಾರಿನ ಸೀರೆ ನಿಮ್ಗೆ ಅಲ್ಲಿ ಇದ್ರಲ್ಲಿ ಪ್ರಶಾಂತಿ ಸಿಲ್ಕ್ಸ್ ಅಲ್ಲಿ ಸಿಗ್ತಾ ಇದೆ. ಇದ್ರ ಜೊತೆ ನೀವು ಬ್ಲೌಸ್ ಕೂಡ ಯಾವ್ದು ಹಾಕೋತೀರಾ ಒಂಚೂರು ತೋರಿಸಿ ಅಂತ ಹೇಳಿದ್ರು. ಸೊ ಈ ಬಾಳೆನಾರಿನ ಸೀರೆಗೆ ಮಾತ್ರ ಇವತ್ತು ನಾನು ಯಾವ ಬ್ಲೌಸ್ ಹಾಕೊಳ್ತೀನಿ ಅಂತ ತೋರಿಸ್ತೀನಿ. ಇವಾಗ ಈ ಆರೆಂಜ್ ಸಾರಿಗೆ ನಾನು ಒಂದು ಇದು ಹಾಕೊಳ್ತೀನಿ ಬ್ಲೌಸ್. ಇದನ್ನು ಒಂಥರ ಲುಕ್ ತುಂಬಾ ಚೆನ್ನಾಗಿರುತ್ತೆ, ಯಾವ್ದೇ ಪ್ಯಾಟರ್ನ್ ಏನು ಇಲ್ಲ. ಇದು ಒಂದು ಹಾಕೊಳ್ತೀನಿ. ಇನ್ನೊಂದು ಬ್ಲೌಸ್ ಇದು ಆರೆಂಜ್ ಏನೇ ಗೋಲ್ಡ್ ಇದಿರೋದು. ಎಲ್ಲ ಸಿಂಪಲ್ ಬ್ಲೌಸಸ್, ನಂದು ತುಂಬಾ ಏನು ಎಲ್ಲ ವರ್ಕ್ ಮಾಡಿಸಿ ಎಲ್ಲ ಮಾಡೋದಿಲ್ಲ ನಾನು. ಇನ್ನೊಂದು ಈ ಬ್ಲೌಸ್ ಹಾಕೊಳ್ತೀನಿ. ಸೊ ಇವೆರಡು ಬ್ಲೌಸನ್ನು ಇದಕ್ಕೆ ಹಾಕೊಳ್ತೀನಿ. ಇದು ಬಾಳೆ ನಾರಿಂದ ಸೀರೆ. ನಿಮ್ಗೆ ಲಾಸ್ಟ್ ವಿಡಿಯೋನಲ್ಲಿ ವಿಡಿಯೋ ಲಿಂಕ್ ನಾನು ಎಂಡ್ ಕಾರ್ಡ್ ಅಲ್ಲಿ ಹಾಕ್ತೀನಿ, ಇಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಲಿಂಕ್ ಕೊಡ್ತೀನಿ. ಇದನ್ನು ತುಂಬಾ ಎಲಿಗೆಂಟ್ ಲುಕ್, ತುಂಬಾ ಸರ್ತಿ ಉಟ್ಟಿದ್ದೀನಿ ಈ ಸೀರೆಗಳೆಲ್ಲ ನಾನು ನೋಡಿ. ಈ ಸೀರೆ ನಾನು ಲಾಸ್ಟ್ ಟೈಮ್ ಏನ್ ಹೇಳಿದ್ದೆ ನಿಮ್ಗೆ, ಪ್ಲೇನ್ ರೆಡ್ ಕಲರ್ ಬ್ಲೌಸ್ ಹಾಕ್ತೀನಿ, ಇಲ್ಲದೆ ಹೋದ್ರೆ ರೆಡ್ ಮೇಲೆ ಗೋಲ್ಡ್ ಬುಟ್ಟಾಸ್ ಇರೋದ್ ಹಾಕ್ತೀನಿ ಅಂತ ಹೇಳಿದ್ದೆ. ಸೊ ಅವೆರಡು ತೋರಿಸ್ತೀನಿ ನೋಡಿ. ಇದು ರೆಡ್ ಮೇಲೆ ಬುಟ್ಟಾಸ್ ಇರೋದ್ ಈ ಬ್ಲೌಸ್ ಹಾಕೊಳ್ತೀನಿ. ಇದಕ್ಕೆ ಆಕ್ಚುಲಿ ಎರಡಿದೆ ನನ್ನ ಹತ್ರ, ರೆಡ್ ಮೇಲೆ ಗೋಲ್ಡ್ ಬುಟ್ಟಾ ಇರೋದು. ಯಾಕೆಂದ್ರೆ ತುಂಬಾ ಸೀರೆಗಳಿಗೆ ಇದು ಮ್ಯಾಚ್ ಆಗುತ್ತೆ ಅಂತ ಹೀಗೆ ನಾನು ತಗೊಂಡಿರ್ತೀನಿ. ಕೆಲವುದೆಲ್ಲ ಒಂದೊಂದ್ಸತಿ ಸಿಗದೇ ಇಲ್ಲ, ಅದಕ್ಕೆ ನಾನು ಸಿಕ್ಕಾಗ ತಗೊಂಡ್ಬಿಟ್ಟಿರ್ತೀನಿ. ಸೊ ಇವೆರಡು ಬ್ಲೌಸನ್ನು ಹಾಕೊಳ್ಬಹುದು. ಹಾಗೂ ಆರೆಂಜ್ ಕಲರ್ ಸೀರೆಗೆ ಇಟ್ಟಿದ್ದೆ ನೋಡಿ, ಇದು ಕೂಡ ಹಾಕೋಬಹುದು. ಇದಕ್ಕೆ ಮೂರು ಬ್ಲೌಸ್ ಚೆನ್ನಾಗಿ ಕಾಣಿಸುತ್ತೆ. ಪ್ಲೇನ್ ರೆಡ್ ಬ್ಲೌಸ್ ಚೆನ್ನಾಗಿ ಕಾಣಿಸುತ್ತೆ, ಯಾಕೆಂದ್ರೆ ಕ್ರೀಮ್ ಇಲ್ಲಿ ಏನು ಬಾರ್ಡರ್ ಏನು ರೆಡ್ ಇಲ್ಲ ಅಲ್ಲ, ಕ್ರೀಮ್ ಮೇಲೆ ರೆಡ್ ಕೂಡ ಪ್ಲೇನು ಚೆನ್ನಾಗಿ ಕಾಣಿಸುತ್ತೆ. ಸೊ ಇಷ್ಟು ಬ್ಲೌಸ್ ಇದಕ್ಕೆ ಹಾಕೊಳ್ತೀನಿ ನಾನು. ಈ ಗ್ರೀನ್ ಸೀರೆಗೆ ಗೋಲ್ಡ್ ಕಲರ್ ಬ್ಲೌಸ್ನು ಅಷ್ಟೇನು ಚೆನ್ನಾಗಿ ಕಾಣಲ್ಲ, ಕ್ರೀಮ್ ಕಲರ್ ಇದು ಸಿಲ್ಕ್ ಬ್ಲೌಸ್ ಚೆನ್ನಾಗಿ ಕಾಣಿಸುತ್ತೆ ನನ್ನ ಹತ್ರ, ಅದು ಇದೆ. ಇಲ್ಲದೆ ಹೋದ್ರೆ ನಾನು ಇದು ಪರ್ಫೆಕ್ಟ್ ಮ್ಯಾಚಿಂಗ್ ಬ್ಲೌಸ್ ಇದು ಗ್ರೀನ್ಗೆ. ಇದೊಂಥರ ಡಬಲ್ ಶೇಡ್ ಇದೆ, ಒಂದು ಸ್ವಲ್ಪ ಲ್ಯಾವೆಂಡರ್ ಅದೇ ಪಿಂಕ್ ತರನ ಮತ್ತೆ ಗ್ರೀನ್ ಮಿಕ್ಸ್ ಇರೋದ್ರಿಂದ ಇದು ಇದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಆಕ್ಚುಲಿ ಇದ್ರದೆಲ್ಲ ಫೋಟೋಸ್ ಇದೆ, ನಾನು ಇದ್ರಲ್ಲಿ ಸ್ಟೋರೇಜ್ ಜಾಸ್ತಿ ಆಗೋಯ್ತು ಅಂತ ಅನ್ಬಿಟ್ಟು ಬೇರೆ ಕಡೆ ಶಿಫ್ಟ್ ಮಾಡಿದ್ದೀನಿ ಅದ್ ಹುಡುಕಿ. ಆದ್ರೆ ಇದ್ರದ ಈ ಉಟ್ಕೊಂಡಿರೋ ಫೋಟೋಸ್ ಹಾಕ್ತೀನಿ, ಇಲ್ಲಾದ್ರೆ ಇದಕ್ಕೆ ಸೆಟ್ ಆಗುತ್ತೆ ಅಂತ ಅನ್ಬಿಟ್ಟು ನೀವು ಕೇಳಿದ್ರಲ್ಲ ಅಂತ ಈ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ನಾನು. ನಾನಿವಾಗ ಈ ನೆನೆಸಿರೋ ಅಕ್ಕಿಗೆಲ್ಲ ಉಪ್ಪು ಹಾಕಿ ತೊಳಿತಾ ಇದ್ದೀನಿ. ಯಾಕೆಂದ್ರೆ ಅಕ್ಕಿಗೆ ಉಪ್ಪು ಹಾಕಿ ತೊಳೆದ್ರೆ ಸ್ವಲ್ಪ ಬೆಳ್ಳಗಾಗತ್ತೆ, ಇಡ್ಲಿ ದೋಸೆ ಏನೇ ಮಾಡಿದ್ರು ಅಂತ ಒಂದು ನಂಬಿಕೆ ಹಾಗೂ ಒಂದು ಅಭ್ಯಾಸ ಬಂದಿರೋದು ದೊಡ್ಡವ್ರು ಹೇಳಿರೋದು. ಸೊ ಅದಕ್ಕೆ ಹಾಕಿದ್ದೀನಿ. ಇವಾಗೆಲ್ಲ ನೆನೆಸಿಟ್ಟಿದ್ದೀನಿ. ಈ ನೆನೆಸಿಟ್ಟಿರೋದು ಮೆಂತ್ಯನೂ ಅಲ್ಲೇ ಮೇಲೆ ಹಾಕಿದ್ದೀನಿ ನಿಮಗೆ ಕಾಣಿಸ್ಲಿ ಅಂತ ಅಂದ್ಬಿಟ್ಟು. ಇದೆಲ್ಲದುವೆ ಒಂದು 5-7 ಗಂಟೆ ನೆಂದರೆ ತುಂಬ ಒಳ್ಳೆಯದು. ಯಾಕೆ ಅಂದರೆ ಅಪ್ಪಮ್ಗೆ ಫರ್ಮೆಂಟೇಷನ್ನೇ ಇಂಪಾರ್ಟೆಂಟು. ಸೊ 7 ಅವರ್ಸ್ ನೆಂದ್ರಂತೂ ತುಂಬ ಒಳ್ಳೆಯದು. ಟೈಮ್ ಇದ್ದರೆ 8 ಅವರ್ಸು ನೆನೆಸ್ಬೋದು, ಆದ್ರೂ 5 ಗಂಟೆ ಮೇಲೆ ನೆನೆಸ್ಬೇಕು. 4-3 ಅವರ್ಸ್ ಅಂದರೆ ಆ ಅಕ್ಕಿ ಎಷ್ಟು ನೆನೆಯಿತೋ ಅಷ್ಟು ಫರ್ಮೆಂಟೇಷನ್ ಬರುತ್ತೆ, ಅದು ಬರಲ್ಲ ಆಮೇಲೆ. ನಾನು ಇವಾಗ ಉದ್ದಿನಬೇಳೆ ಸಪ್ರೇಟ್ ಗ್ರೈಂಡ್ ಮಾಡಿಬಿಟ್ಟು ಆಮೇಲೆ ಅಕ್ಕಿ ಅವಲಕ್ಕಿ ಹಾಗೂ ಮೆಂತ್ಯ ಇರೋದನ್ನು ಈಗ ಸಪ್ರೇಟ್ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿಟ್ಟಿದ್ದೀನಿ. ಇದಕ್ಕೆ ಎಳ್ನೀರು ಕೂಡ ಹಾಕ್ಬೋದು. ಒಂದೊಂದು ಸಲ ನಾನು ಫ್ರಿಜ್ಜಲ್ಲಿ ಎಳ್ನೀರು ಸಕ್ಕರೆ ಹಾಕಿಟ್ಬಿಟ್ಟು ಆ ನೀರನ್ನು ಕೂಡ ಯೂಸ್ ಮಾಡ್ತೀನಿ. ಹಾಗೆ ಇವಾಗ ಗ್ರೈಂಡ್ರಲ್ಲಿ ತೊಳೆದಿಟ್ಟಿರೋ ನೀರೆಲ್ಲನೂ ಹಾಗೆ ಇಟ್ಕೊಳ್ತೀನಿ. ಅದು ಆಮೇಲೆ ಹಿಟ್ಟು ಗಟ್ಟಿ ಆಗುತ್ತಲ್ಲ ಆಮೇಲೆ ಯೂಸ್ ಮಾಡ್ತೀನಿ ಅದನ್ನು. ಈ ಹಿಟ್ಟಿಗೆ ಇವಾಗ ಉಪ್ಪು ಹಾಕಿ ಪ್ಲೇಟ್ ಮುಚ್ಚಿ ಇಟ್ಬಿಡ್ತೀನಿ. ಅದಕ್ಕಿಂತ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತೀನಿ ಉಪ್ಪನ್ನ. ಈಗ ಇದು ಫುಲ್ ನೈಟ್ ಫರ್ಮೆಂಟೇಷನ್ ಆದರೆ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ಅಪ್ಪಮ್ಗೆಲ್ಲದಕ್ಕೂ ಫರ್ಮೆಂಟೇಷನ್ನೇ ಇಂಪಾರ್ಟೆಂಟ್. ಫರ್ಮೆಂಟೇಷನ್ ಸರಿಯಾಗಿಲ್ಲದೆ ಹೋದರೆ ಅಪ್ಪಮ್ದು ಅದು ಟೆಕ್ಸ್ಚರೇ ಬರಲ್ಲ ನೋಡಿ. ಬೆಳಗ್ಗೆ ಎದ್ದು ನಾನು ಅವಲಕ್ಕಿ ಎಲ್ಲ ಹಾಕಿದ್ನಲ್ಲ, ಸಮ್ಮರ್ ಸ್ವಲ್ಪ ವೆದರ್ ಹಾಟ್ ಆಗಿದೆಯಲ್ಲ, ಹೇಗೆ ಉಕ್ಕಿಬಿಟ್ಟಿದೆ ನೋಡಿ. ಸೊ ಇದನ್ನು ಇವಾಗೆಲ್ಲ ಬಳಿದು ಎಲ್ಲ ಕ್ಲೀನ್ ಮಾಡ್ತೀನಿ.
ಜನ್ರಲಿ ಇಷ್ಟು ಉಕ್ಕುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಫುಲ್ ಉಕ್ಕಿಬಿಟ್ಟಿದೆ. ಇಲ್ಲದ್ರೆ ಒಂದು ಪ್ಲೇಟ್ ಆದರೂ ಕೆಳಗಡೆ ಇಡ್ಬೋದಾಗಿತ್ತು. ಆದರೆ ಸ್ಲ್ಯಾಬ್ ಎಲ್ಲ ಚೆನ್ನಾಗಿ ಒದ್ದೆ ಬಿಟ್ಟಲ್ಲಿ ಒರೆಸಿಟ್ಟಿದ್ದೆ. ಈಗೆಲ್ಲ ಕ್ಲೀನ್ ಮಾಡಿ ಆ ಪಾತ್ರೆನೆಲ್ಲ ಬಟ್ಟೆಲೆಲ್ಲ ಕಂಠ ಎಲ್ಲ ಒರೆಸ್ಬಿಟ್ಟು ಈ ಥರ ಫರ್ಮೆಂಟೇಷನ್ ಆಗಿರೋದು ನಿಮಗೆ ತೋರಿಸ್ತಿದ್ದೀನಿ. ಹಾಗೆ ನಾನು ಮಿಕ್ಸಿ ಇದು ಸಾರಿ ಗ್ರೈಂಡ್ರನ್ನ ತೊಳೆದ್ಬಿಟ್ಟು ನೀರು ಇಟ್ಕೊಂಡಿದ್ನಲ್ಲ ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ. ಹಿಟ್ಟು ಗಟ್ಟಿ ಇದೆ, ಅಪ್ಪಮ್ಗೆ ಸ್ವಲ್ಪ ಹಿಟ್ಟು ನೀರಾಗಿರಬೇಕು. ಸೊ ಇವಾಗ ಇದನ್ನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಈಗ ಅಪ್ಪಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈ ಟೈಮ್ನಲ್ಲಿ ನಾನು ಗ್ರೈಂಡ್ರ್ ತೊಳೆದಿರೋ ನೀರಿದೆಯಲ್ಲ ಅದನ್ನು ಯೂಸ್ ಮಾಡ್ಕೊಳ್ತೀನಿ. ಅಪ್ಪಮ್ಗೆ ಎಳ್ನೀರು ಹಾಕಿ ಕೂಡ ಮಾಡಿ ಚೆನ್ನಾಗಿರುತ್ತೆ. ಅದನ್ನು ಎಳ್ನೀರಿಗೆ ನೀವು ಫ್ರಿಜ್ಜಲ್ಲಿ ಒಂಚೂರು ಸಕ್ಕರೆ ಹಾಕಿಡಬೇಕು ಎಳ್ನೀರು ಇಟ್ಟಾಗ. ಸೊ ಅದನ್ನು ನೀವು ಅಪ್ಪಮ್ ಮಾಡಿದಾಗ, ದೋಸೆ ಮಾಡಿದಾಗ, ಅದು ವಿಂಟರ್ ಸೀಸನಲ್ಲಿ ಬೇಗ ಫರ್ಮೆಂಟೇಷನ್ ಬರುತ್ತೆ ಅದರಲ್ಲಿ. ಸೊ ಈಗ ಅಪ್ಪಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನು ಅಪ್ಪಮ್ ಪಾತ್ರೆ ನಾನು ಇಟ್ಕೊಂಡಿಲ್ಲ, ನಾನು ಕಬ್ಬಿಣದ ಬಾಣಲೆ ನಾನು ಬೇರೆದಕ್ಕೆಲ್ಲ ಯೂಸ್ ಮಾಡ್ತೀನಲ್ಲ ಅದರಲ್ಲೇ ಮಾಡ್ತೀನಿ. ಯಾಕೆ ಅಂದರೆ ನಾವು ರೆಗ್ಯುಲರಾಗಿ ಮಾಡೋರಾದರೆ ಪರವಾಗಿಲ್ಲ, ನಾವು ಅಕೇಷನಲಿ ಮಾಡೋರಿಗೆ ಅಪ್ಪಮ್ ಕಡಾಯಿ ವೇಸ್ಟ್ ಅಂತ ನನಗನ್ನಿಸ್ತು. ಸೊ ಇವಾಗ ಮಧ್ಯದಲ್ಲಿ ಒಂದ್ಸಲ ಒಂದೂವರೆ ಸೌಟು ಹಿಟ್ಟು ಹಾಕಿ ಆಮೇಲೆ ಈ ಥರ ಸುತ್ತಬಿಟ್ರೆ ಆಯಿತು. ಬಟ್ಟೆ ಇಟ್ಕೊಳ್ಳೋದು ಒಳ್ಳೆಯದು, ಇಕ್ಕಳ ಎಲ್ಲ ಇಟ್ಕೊಂಡ್ರೆ ನಿಮಗೆ ಈ ಥರ ಸುತ್ತಕ್ಕೆಲ್ಲ ಆಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಹೋಲ್ಸ್ ಬಂದಿದೆ. ಅದಕ್ಕೆ ಹೇಳಿದ್ದು ಅಪ್ಪಮ್ ಮಾಡಬೇಕಾದ್ರೆ ಫರ್ಮೆಂಟೇಷನ್ನೇ ತುಂಬ ಇಂಪಾರ್ಟೆಂಟ್, ಇಲ್ಲದ್ರೆ ಟೆಕ್ಸ್ಚರೇ ಬರೋದಿಲ್ಲ. ಸೊ ಇವಾಗ ಬಾಣಲೆನೂ ಕೂಡ ಚೆನ್ನಾಗಿ ಸೀಸನ್ ಆಗಿದ್ರೆ ಒಳ್ಳೆಯದು, ಇಲ್ಲದ್ರೆ ಅಪ್ಪಮ್ ಚೆನ್ನಾಗಿ ಬರಲ್ಲ. ನಂದು ಒಂದು ಕಡೆ ಕಾರ್ನರಲ್ಲಿ ಸ್ವಲ್ಪ ಉರಿ ಜಾಸ್ತಿ ಇತ್ತು, ಅದರಿಂದ ಆ ಕಡೆ ಮಾತ್ರ ಅಂಟ್ಕೊಂಡಿದೆ. ನೆಕ್ಸ್ಟ್ ಅಪ್ಪಮ್ ಮಾಡಬೇಕಾದ್ರೆ ನೀವೀಗ ಎಣ್ಣೆ ಸವರ್ಬಿಟ್ಟು ಅದನ್ನು ಬಟ್ಟೆಲಿ ಒರೆಸ್ಬಿಟ್ಟು ಮಾಡಬೇಕು. ಇಲ್ಲದ್ರೆ ನಾವು ಸುತ್ತೀವಲ್ಲ ಅದು ಫೋಲ್ಡ್ ಆಗಿಬಿಡುತ್ತೆ ಒಳಗಡೆಗೆ. ಹಿಟ್ಟು ಕಾರ್ನರ್ ಹಿಟ್ಟೆಲ್ಲ ಎಣ್ಣೆ ಪಸೆ ಜಾಸ್ತಿ ಇದ್ದರೆ ಫೋಲ್ಡ್ ಆಗಿಬಿಡುತ್ತೆ. ಅದಕ್ಕೆ ಯಾವಾಗಲೂ ಬಾಣಲೆ ಅಪ್ಪಮ್ ಮಾಡಬೇಕಾದ್ರೆ ಡ್ರೈ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದು ಟೆಕ್ಸ್ಚರು, ಟೆಕ್ಸ್ಚರು ಚೆನ್ನಾಗಿತ್ತು ಹಾಗೂ ಟೇಸ್ಟು ಕೂಡ ಚೆನ್ನಾಗಿತ್ತು. ಸೊ ಈ ಅಪ್ಪಮ್ಗೆ ನಾನು ಲಾಸ್ಟ್ ಟೈಮು ನಿಮಗೆ ಎರಡು ವೆರೈಟಿ ಮಾಡಿ ತೋರಿಸಿದ್ದೀನಿ ಸೈಡ್ ಡಿಶ್, ಅದನ್ನು ಕೂಡ ಮಾಡ್ಕೊಳ್ಬೋದು. ನಾನು ಇವತ್ತು ಇದಕ್ಕೆ ವೆಜಿಟೇಬಲ್ ಸಾಗು, ನಾರ್ಮಲ್ ಸಾಗು ಎಲ್ಲ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಚಕ್ಕೆ, ಲವಂಗ, ಗಸಗಸೆ, ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಹುರುಗಡಲೆ ಎಲ್ಲ ರುಬ್ಬಿಟ್ಟು ಅದನ್ನು ಇದು ಸಾಗು ಮಾಡಿದ್ದೀನಿ. ಆ ಸಾಗು ಇವತ್ತು ಯೂಸ್ ಮಾಡ್ತಾ ಇದ್ದೀನಿ. ಹಾಗೂ ಇದ್ರದ್ದು ಹೀರೆಕಾಯಿದು ಸಿಪ್ಪೆದು ಚಟ್ನಿ ಮಾಡಿದ್ದೆ, ಅದನ್ನೇ ಈ ಅಪ್ಪಮ್ಗೆ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲದ್ರೆ ಟೊಮ್ಯಾಟೊ ಗೊಜ್ಜು ಚೆನ್ನಾಗಿರುತ್ತೆ, ಸುಮಾರು ಸೈಡ್ ಡಿಶ್ ಎಲ್ಲ ಚೆನ್ನಾಗಿರುತ್ತೆ. ಇವಾಗ ನೆಕ್ಸ್ಟ್ ಡೇ ಅಪ್ಪಮ್ ಹಿಟ್ಟು ಉಳಿದಿರೋದ್ರಲ್ಲಿ ಒಂದು ಏನು ಮಾಡ್ತಿದ್ದೀನಿ ನೋಡಿ. ಫಸ್ಟ್ ಡೇ ನಾವು ಅಪ್ಪಮ್ ತಿಂದ್ವಲ್ವಾ, ಸೆಕೆಂಡ್ ಡೇ ನಾವು ಅಪ್ಪಮ್ ತಿನ್ನಬೇಕಂದ್ರೆ ಬೇಜಾರು, ಮತ್ತು ಅಪ್ಪಮ್ಗೆ ಮತ್ತು ಸೈಡ್ ಡಿಶ್ಶು ಅದು ಇದು ಅಂತಂದರೆ ಬೇಜಾರು. ಅದರಲ್ಲೆಲ್ಲ ಹೋಲ್ಸ್ ಎಲ್ಲ ಚೆನ್ನಾಗಿ ಬರ್ತಿತ್ತಲ್ಲ, ಸೊ ಸೆಟ್ ದೋಸೆ ಮಾಡೋಣ ಅಂತ ನನಗನ್ನಿಸ್ತು. ಸೆಟ್ ದೋಸೆನೂ ಮತ್ತು ಅಪ್ಪಮ್ ಆ ಟೆಕ್ಸ್ಚರೇ ಇರುತ್ತೆ ಅಂತ ಅನ್ನಿಸ್ಬಿಟ್ಟು ಈರುಳ್ಳಿ ಮತ್ತು ಸಬ್ಬಸಿಗೆ ಸೊಪ್ಪು ಆಮೇಲೆ ಇದು ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಇನ್ನೇನು ಕ್ಯಾರೆಟ್ ತುರಿ ಇಷ್ಟು ಹಾಕಿ ಇವತ್ತು ಈ ಥರ ಸೆಟ್ ದೋಸೆ ಥರ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂತು. ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ನಿಮ್ಮ ಜೊತೆ ಇದು ಶೇರ್ ಮಾಡಿಕೊಳ್ಳೇಬೇಕು ಅಂತ ನಾನು ಶೇರ್ ಮಾಡ್ಕೊಳ್ತಿದ್ದೀನಿ. ಫಸ್ಟ್ ಡೇ ಅಪ್ಪಮ್ ಮಾಡಿ ಸೆಕೆಂಡ್ ಡೇ ಈ ಥರ ಎಲ್ಲ ವೆಜಿಟೇಬಲ್ಸು ಎಲ್ಲ ಹಾಕಿ, ಈವನ್ ನುಗ್ಗೆ ಸೊಪ್ಪೆಲ್ಲ ಹಾಕ್ಕೋಬೋದು, ಯಾವ ಸೊಪ್ಪು ಬೇಕಾದ್ರೂ ಕೂಡ ಕಟ್ ಮಾಡಿ ಹಾಕ್ಕೋಬೋದು. ಹಾಗೆ ಎಷ್ಟು ಹೋಲ್ಸ್ ಬರ್ತಾ ಇದೆ ನೋಡಿ ಇದರಲ್ಲೂ. ನನಗೇನಾದರೂ ಮಾಡಬೇಕಾದ್ರೆ ಅಡುಗೆ ಅದರಲ್ಲಿ ನಾನೇನು ಮಾಡ್ತೀನಿ, ನಾನು ಹೇಗೆ ಅದನ್ನು ಯೂಟಿಲೈಸ್ ಮಾಡ್ತೀನಿ, ಒಂದು ಮಿಡಲ್ ಕ್ಲಾಸ್ ಜನದ ಮೆಂಟಾಲಿಟಿ ಅಂದರೆ ಒಂದು ಸಾಮಾನ್ಯ ಮಹಿಳೆ ಯಾವ ಥರ ಯೋಚನೆ ಮಾಡ್ತಾಳೆ ಆ ಥರ ಎಲ್ಲ ಯೋಚನೆ ಮಾಡಿ ನಿಮ್ಮ ಜೊತೆ ನನಗೆ ಶೇರ್ ಮಾಡ್ಕೊಳ್ಬೇಕು ಅಂತ ಇಷ್ಟ. ಎಲ್ಲರಿಗೂ ಯೂಸ್ ಕೂಡ ಆಗುತ್ತೆ ಅಂತ ನಂದು ಅನಿಸಿಕೆ. ಎಲ್ಲರೂ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಈ ದೋಸೆನೂ ಸೂಪರ್ವಾಗಿತ್ತು. ಇದು ನಿಮಗೆ ಚಟ್ನಿ ಪುಡಿ ಎಣ್ಣೆ ಹಾಕ್ಕೊಂಡೆ ತಿನ್ಬಿಟ್ಟು, ಯಾಕೆಂದರೆ ಹಸಿಮೆಣಸಿನ್ಕಾಯಿ ಎಲ್ಲ ಅದರಲ್ಲೇ ಇತ್ತಲ್ವ, ಖಾರ ಆಲ್ಮೋಸ್ಟ್ ಅದರಲ್ಲೇ ಇತ್ತಲ್ಲ. ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿ ಸೆಟ್ ದೋಸೆ ಥರ ಬಂದಿದೆ. ಸೊ ಈ ರೆಸಿಪಿನ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೂ ಸ್ವಲ್ಪ ದಪ್ಪಗೆ ದೋಸೆ ಮಾಡಿದ್ರೆ ಇನ್ನೂ ಒಂಥರ ಚೆನ್ನಾಗಿದೆ ನೋಡಿ. ಇದು ಸ್ವಲ್ಪ ಜಾಸ್ತಿ ಹಿಟ್ಟು ಹಾಕಿ ಮಾಡಿದ್ದೆ, ಎಷ್ಟು ಚೆನ್ನಾಗಿ ಬಂತು ದೋಸೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.